ಮನೆ ಮನೆ ಬಾಗಿಲು ತಟ್ಟೋದು ಬರಲ್ಲ ನೀವು ಹೇಳೋ ಮಾತು ಸತ್ಯ ಅಯ್ಯೋ ಮೋದಿ ಎಲ್ಲವನೇ ಅಲ್ಲಿಗೆ ಕಳಿಸ್ಬಿಟ್ಟು ಪೇಪರ್ ಪೇಪರ್ ಅಲ್ಲಿಗೆ ಕಳಿಸ್ತೀನಿ ಯಾವಾಗ ಕೆಲಸ ಪೂಜೆ ಮಾಡಿ ಹಿಂಗೈತೆ राजकीय दर बंदा मुझको सुम कुरी बड़पाई बंद कड़ा राजकीय भाषा बिड़सला व्यक्ति बंदा व्यक्ति पटाखे वे दुड कोटे कुड़े दुड कोट आर हाक दुड को अभ्यर्थी बंद निे तर प्रचार बिर्यानी पटाखी उल्कती नमल जन बे प्रीतर अस्े साकु ना संपादने आस्ती बंदे नमूरा अभिवृद्धि नोड़व्रेलूर हेडक्वार्टर इपत् वर्ष के धैर्य हल्की होंगे अण बेबल को उद्धार माती ऊरना अथवा नं आगद प्रयत्न पड़ती अंतर अण इे आसप कारण निज नमतीबू पर विश्वास तक ಸ್ಥಳಾರ ಬರ್ಲಿ ಏನಾರ ಬರ್ಲಿ 10 ರೂಪಾಯಿ ನಾಟಿಸಿ ತಗೊಂಡು 50 ರೂಪಾಯಿ ಮಾಡಿದ್ರು ಬಿಜೆಪಿ ಯಾರು 300 ರೂಪಾಯಿ ಗ್ಯಾಸ್ ತಗೊಂಡೋಗಿ 1150 ರೂಪಾಯಿ ಮಾಡಿದ್ರು 500 ರೂಪಾಯಿ ಗೊಬ್ಬರ ತಗೊಂಡೋಗಿ 1.5 ಸಾವಿರ ಮಾಡಿದ್ರು ಇದು ಹೊಸದಾಗಿ ಪೆಟ್ರೋಲ್ ಡೀಸೆಲ್ ಬಿಡಿ ಪೆಟ್ರೋಲ್ ಡೀಸೆಲ್ 40 ರೂಪಾಯಿ ಸಿಗೋ ಡೀಸೆಲ್ ಪೆಟ್ರೋಲ್ ನ 100-110 ರೂಪಾಯಿ ತಂದು ನಿಲ್ಸಾರೆ ಎಲ್ಲಿಗೋದ್ರು ಬಿಜೆಪಿಗೆ ಜೈ ಅಂತಾರೆ ಎಲ್ಲಿಗೋದ್ರು ಬಿಜೆಪಿಗೆ ಜೈ ಅಂತಾರೆ ಅದೇನಾರ ಇರಲಿ ಹೊಸದಾಗಿ ನಮ್ಮ ಊರಿಗೆ ಬಂದಾರೆ ನಮ್ಮ ಊರಿಗೆ ಗೌರವ ಕೊಡೋಣ ಅವರಿಗೆ ಅವರ ಗೆಲುವು ಸೋಲು ಅವರ ಕೈಲಿದೆ ಜನ ಕೈಲಿದೆ ಏನಾರ ಆಗಲಿ ನಮ್ಮ ಊರಿಗೆ ಬಂದಾರಲ್ಲ ಅದಕ್ಕೆ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ಸಪೋರ್ಟ್ ಮಾಡೋಣ ಥ್ಯಾಂಕ್ಸ್ ನಮ್ಮ ಬೆಂಬಲ ನಿಮಗೆ ನಾನು ಬಹುಶಃ ಪಟಾಕಿ ಹೊಡೆಸ್ಕೊಂಡು ಬಿರಿಯಾನಿ ಅಂತೀರಿ ಪ್ರೀತಿ ಸಿಕ್ತಿರ್ಲಿಲ್ಲ ಯಾವುದೇ ಕಾರಣಕ್ಕೂ ಸೇರಿಲ್ಲ ನಾನು ಯಾಕೆ ಮನ್ಮ ಅದಲ್ಲ ಬಾಡ ನಿಮಗೆ ನಿಮಗೆ ನಮ್ಮ ಕಡೆಯಿಂದ ನಮ್ಮ ಯುವಕರ ಕಡೆಯಿಂದ ನಿಮಗೆ ಸಪೋರ್ಟ್ ಜಾಸ್ತಿ ನಮ್ಮ ಕಡೆಯಿಂದ ಅಲ್ಲ ಇಲ್ಲ ಖುಷಿ ಆಯ್ತು ನಾವು ನಾನು ಏನು ಸಂಪಾದನೆ ಮಾಡ್ತೀನಿ ಎಲ್ಲೋ ಗೊತ್ತಿಲ್ಲ ಚಂದನ್ ಗೌಡರಿಗೆ ಅಣ್ಣ ಅಣ್ಣ ಈ ಜೈಕಾರಗಳು ಯಾವ ಶಾಶ್ವತ ಅಲ್ಲ ಬಿಡಣ್ಣ ನಾವು ನಾಳೆ ದಿನ ಇಲ್ಲ ಅಂದ್ರೂ ನಮ್ಮ ಹುಡುಗ ಒಬ್ಬ ಇದ್ದ ಅಂತ ನೀವು ನೆನಪು ಮಾಡ್ಕೊಳ್ತಿರಲ್ಲ ಅದೊಂದೇ ನಾವು ಸಂಪಾದನೆ ಮಾಡಬೇಕಾಗಿರೋ ಆಸ್ತಿ
ಎಲ್ಲರೂ ಅನ್ಕೊಳ್ತಾರೆ ದುಡ್ಡನ್ನ ಇವತ್ತು ಒಂದ್ ಕೋಟಿ ಮಾಡಿದ್ದೀನಿ ನಾಳೆ ಹತ್ತು ಕೋಟಿ ಮಾಡ್ಬೇಕು ಅಂತ. ನನ್ಗೆ ಇವತ್ತು 100 ಜನ ಸಂಪಾದನೆ ಮಾಡಿ ನಾಳೆ 1000 ಜನ ಸಂಪಾದನೆ ಮಾಡ್ಬೇಕು ಅನ್ನೋದು ಒಂದು ಆಸೆ. ಆಸೆ ಅನ್ನೋದಕ್ಕಿಂತ ಸ್ವಲ್ಪ ನೀವು ಅನ್ಕೊಂಡ್ರೆ ದುರಾಸೆ ಅಂತ ನನ್ಗೆ ಕೇಳಿ. ನಾನು ಯಾವತ್ತು ಈ ಜನರನ್ನ ಓಟಾಗಿ ನೋಡಲ್ಲ, ಜನರಾಗಿ ನೋಡ್ತೀನಲ್ಲ, ಅವತ್ತೇ ನಿಜವಾದ ಮನುಷ್ಯತ್ವ ಆಗೋದು. 27 ವರ್ಷ ಹುಡುಗ ಆದ್ರೆ ನೀನು 27 ವರ್ಷ ಹುಡುಗ ರಾಜಕಾರಣಕ್ಕೆ ಬಂದು ನೀನ್ ಧೈರ್ಯ ಮಾಡಿದ್ಯ ಅಂದ್ರೆ ಕ್ಯಾನ್ಸ್ ಅಂದ್ರೆ ಒಳ್ಳೆ ಯಜಮಾನ್ರೆ ನಿಮ್ಗೆ ಗೊತ್ತಲ್ಲ, ಭಗವಂತನ ಆಜ್ಞೆ ಇಲ್ಲದೆ ಉಲ್ಕಟ್ಟಿನೂ ಅಲ್ಲಾಡಲ್ಲ. ಅಂದ್ಮೇಲೆ ನಾನ್ ಕಾರಣ ನಿಮಿತ್ತ ಮಾತ್ರ, ಎಲ್ಲ ಮೇಲ್ಗಡೆ ಭಗವಂತ ಒಬ್ಬ ಅವನೇ, ಅವ್ನ ಏನ್ ಮಾಡಿಸ್ತಾನ ಅದ್ ಆಗ್ತಿರುತ್ತೆ ಅಷ್ಟೇ. ಅದೊಂದೇ ಧೈರ್ಯ, ಇವತ್ ಬಂದ್ ನಿಂತಿದ್ದೀನಿ, ಏನೂ ಇಲ್ದೇ ಇದ್ರು ಮಾಡ್ಬೋದು ಅನ್ನೋಂತ ಒಂದು ಉತ್ಸಾಹ ಬಂದೈತೆ ಅಂದ್ರೆ ಭಗವಂತ ನಾನು ಇದನ್ನ ಹೋಗು ಅನ್ನೋಂತ ಧೈರ್ಯ ಕೊಟ್ಟಿರೋದಕ್ಕೆ ನಾನು ಬಂದ್ ನಿಂತಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಕಲೆನೂ ಅದೇ ಗೆದ್ದೆ ಗೆಲ್ತಿ ಎಲ್ಲ ನಿಮ್ಗೆ ಪ್ರೀತಿ ಒಂದು ಆಶೀರ್ವಾದ ಕಣ್ಣ. ಇನ್ನೇನು ಇಲ್ಲ ಕನ್ನಡ, ಅಲ್ಲಿ ಹೆಂಗಸರು ಮಾತಾಡ್ತಾರ ಸಪೋರ್ಟ್ ಇದೆ ನಿಮ್ ಕಡೆ ನಮ್ಗೆ ಸಪೋರ್ಟ್ ಕೊಡ್ಬೇಕಷ್ಟೇ. ಇಲ್ಲ ಅಣ್ಣ, ಇಲ್ಲ ನಾನು ಕೇವಲ ಗೆದ್ರಲ್ಲ, ನನ್ನ ಸೋತ್ರ ಬಂದು ನಿಮ್ ಕಷ್ಟ ಸುಖ ನಿಂತ್ಕೋತೀನಿ ಬರೋಣ, ಯುವಕರ ಜೊತೆ ನಾನು ನಿಂತ್ಕೋತೀನಿ. ಅಮ್ಮ ಬರೀ ಗಂಡುಸರುಗಳ ಸಮಸ್ಯೆನೆ ಕೇಳ್ಕೊ ಹೋಯ್ತಿ ವೈದ, ನಮ್ದೇ ಕರೆಸ್ಬಿಟ್ಟು ಏನೋ ಮಾತಾಡಿಲ್ಲ ಅಂದಿರ. ಆಮೇಲೆ ಮಂಜುನಾಥ ಸ್ವಾಮಿ ಸುತ್ತಲ್ವೆ, ಅಯ್ಯೋ ತಾಯಿ ಇಷ್ಟೊಂದೆಲ್ಲ ಜವಾಬ್ದಾರಿ ಕೊಟ್ಬಿಟ್ರೆ ಭಯ ಆಯ್ತು ನಂಗೆ. ಇಲ್ಲ ಅಕ್ಕ ಕೇಳ್ರ ಅಕ್ಕ, ನಾನ್ ನಿಮ್ಮ ಮನೆ ಹತ್ರ ಯಾಕೆ ಬಂದೆ ಅಂದ್ರೆ, ಕೆಲವರು ಬೈಕಂಡ್ರಿ ಅಲ್ವಾ, ನಾನ್ ಬೈಸ್ಕೊಂಡ್ರು ಯಾಕೆ ನಗ್ತಾ ಇರ್ತೀನಿ ಗೊತ್ತಾ? ನೀವು ನಂಜನ, ನಿಮ್ ಕೋಪ ಬಂದ್ರು ಬೈತೀರಿ, ಪ್ರೀತಿ ಬಂದ್ರು ನೀವೇ ಪ್ರೀತಿಸೋರು, ನಾಳೆ ದಿನ ನಾನು ಒಳ್ಳೆ ಕೆಲಸ ಮಾಡಿದ್ರು ಒಗ್ಳೋರು ನೀವೇನೆ. ಪರಿಸ್ಥಿತಿ ಆ ರೀತಿ ಆಗೈತೆ, ಅದಕ್ಕೆ ಆ ರೀತಿ ಮಾಡ್ಕೊಂಡ್ರೆ ಊರಲ್ಲಿ ಏನಾದ್ರು ಹಬ್ಬ ಹರಿದಿನ ಆದ್ರೂ ಕಷ್ಟ ಸುಖ ಅಂತ ಬಂದ್ರು ನನಗೂ ಒಂದ್ ಮಾತು ಕರೀರಿ, ನಾನು ಬರ್ತೀನಿ. ಆಯ್ತಾ, ರಾಜಕಾರಣಿ ತರ ಬರಲ್ಲ, ನಿಮ್ಮಲ್ಲಿ ಒಬ್ಬನಂಗ್ ಸಿಂಪಲ್ ಆಗಿ ಬಂದು ನಿಂತ್ಕತೀನಿ ನಾನು. ಚುನಾವಣೆಯಲ್ಲಿ ಒಂದು ಅವಕಾಶ ಕೊಡಿ, ಗೆದ್ದು ಕೆಲಸ ಕಾರ್ಯ ಮಾಡಿಸ್ಕೊಂಡು ನಿಮ್ಮೊಟ್ಟಿಗೆ ಇರ್ತೀನಿ. ನೀವು ಕೊಡ್ಲಿಲ್ಲ ಅಂದ್ರು ನಾನೇನ್ ಬೇಜಾರು ಮಾಡ್ಕೊಳಲ್ಲ, ಚೆನ್ನಾಗಿದ್ದೀರಾ ಅಂತ ಕೇಳಕಾರು ಬರ್ತೀನಿ, ನಿಮ್ಗಳ ಕಷ್ಟ ಸುಖ ವಿಚಾರಿಸ್ಕೊಳಕ್ಕೆ ಇನ್ನೇನು ಇಲ್ಲ. ನನ್ನ ಮಾತನ್ನು ಮುಗಿಸ್ತೀನಿ, ಮಾಕೋಳ್ಳಿ ಜನತೆಗೆ ಧನ್ಯವಾದ, ಇಷ್ಟೊತ್ತು ಪ್ರೀತಿಯಿಂದ ತಾಳ್ಮೆಯಿಂದ ಮಾತಾಡಿ ಸೌಜನ್ಯದಿಂದ ವರ್ತಿಸಿದಿರ, ಇದನ್ನ ನಾವು ಕೊನೆ ತನಕ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ರೈತರ ಜೊತೆಗೆ, ವಿದ್ಯಾರ್ಥಿಗಳ ಜೊತೆಗೆ, ಯುವಕರ ಜೊತೆಗೆ, ಹೆಂಗಸರುಗಳ ಜೊತೆಗೆ ನಾವು ಸದಾ ನಿಂತ್ಕೊಳ್ತೀವಿ, ಹಗಲು ರಾತ್ರಿ ಆಗಲಿ ಅವ್ರ ಕಷ್ಟ ಸುಖಕ್ಕೆ ಜೊತೆಯಾಗಿ ನಾವು ಸದಾ ನಿಲ್ತೀವಿ, ಇನ್ನೇನು ಇಲ್ಲ. ಮುಗಿಸ್ತೀನಿ ನನ್ನ ಮಾತನ್ನ, ಮತ್ತೆ ಬರ್ತೀನಿ ಇನ್ನೊಂದಿನ ಅಗ್ರಿಮೆಂಟ್ ಪತ್ರ ತಗೊಂಡು ಮುಗಿಸ್ಬೋದಾ? ಆಯ್ತಣ್ಣ, ಬರ್ತೀನವ ಬರ್ಣ, ದಯವಿಟ್ಟು ರಾಜಕಾರಣಿ ಇದ್ದಾರೆ ನೋಡ್ಬಿಡಿ. ಚಂದನ್ ಗೌಡ ಹೆಸರು ನೆನಪಿರ್ಲಿ, ಮಕ್ಕಳುಗಳೆಲ್ಲ ಹೇಳ್ತೇವೆ ಹೆಸರುಗಳ, ನಿಮಗೆ ಗೊತ್ತಿರ್ತದ ಹಳ್ಳಿ ಊಚಿನಳ್ಳಿ ಅಂತ. ಆಯ್ತು ಬರ್ಲಾ ಅಕ್ಕ, ಬರ್ಲಾ ಅಣ್ಣ, ಅಮ್ಮ ಬರ್ಲಾ, ಬರ್ತಾರೋ? ಥ್ಯಾಂಕ್ ಯು. ಓಕೆ, ಸಾಕು ನಿಮ್ಗೆ ವಿಶ್ವಾಸ ಹಿಂಗೆ ಆಯ್ತಲ್ಲ, ಬರ್ಲಣ. ಆಯ್ತು ಅಮ್ಮ ಬರ್ಣ, ಪಪ್ಪ ನೀವೆಲ್ಲ ಬಂದ್ರಿ ಪಪ್ಪ ಮಾತು ಬೆಲೆ ಕೊಡು, ಅದಕ್ಕೆ ಬರ್ಲ ಯಜಮಾನ್ರೆ, ಯಜಮಾನ್ರೆ ಬರ್ಲಾ ಸರ್, ನಮಸ್ಕಾರ, ಥ್ಯಾಂಕ್ ಯು ಯಜಮಾನ್ರೆ. ನಾವು ಬರ್ತೀವಿ ಚುನಾವಣೆಯಲ್ಲಿ, ಕೇವಲ ಗೆದ್ರಲ್ಲ, ನಾವು ಸೋತ್ರ ಬಂದು ನಿಂತ್ಕೋತೀವಿ, ಮುಂದೊಂದು ದಿನ ಇತಿಹಾಸ ಆಗ್ಬೇಕಿದೆಲ್ಲ ಊಚಿನಳ್ಳಿ ಅಂತ. ಬರ್ಲಣ ಬರ್ಲ ಯಜಮಾನ್ರೆ, ಅಂಗಡಿ ಅವರಿಗೆ ನಮಸ್ಕಾರ, ಪರವಾಗಿಲ್ಲ ಅಜ್ಜೆ. ಅಯ್ಯೋ ಕಂದ ಬಂದಿದ್ದೆ ಅಲ್ಲಿಂದ, ಒಂದು ಆಶೀರ್ವಾದ ಮಾಡು ಬರ್ಲಿ ಪಾಪ, ಬಂದರ ಅಲ್ಲಿಂದ. ಆಯ್ತು, ಎಲ್ಲಾರು ನೋಡಿದೆ, ಒಂದ್ಸಲ ನನ್ ಮುಖನ ನೋಡು, ಅದೇನಾಗುತ್ತೆ ಅದ್ ಮಾಡೋಣ ಅಲ್ವಾ? ಬರ್ಲ ಯಜಮಾನ್ರೆ, ಬರ್ಲ ಯಜಮಾನ್ರೆ. ಆಯ್ತು, ಏನವಾ ಹೇಳೋ ಹೇಳೋ. 9844833844. ಹೇ ಗಲಾಡಿ ಕಡೋಳು, ಹೆಗ್ಡಳಿ ಒಳಗೆ ನಂಬರ್ ತಿಳ್ಕೊಬಿಟ್ಟವಳೆ. ಆಯ್ತಮ್ಮ, ಮನೆಯವ್ರಿಗೆ ನೀನು ಹೇಳ್ಬೇಕು ಅಂತ ಹೆಸ್ರನ್ನ. ಸರಿ ಸರ್, ಬರ್ಲಾ? ಆಯ್ತು ಅಣ್ಣ, ಬರ್ತೀನಿ, ಬರ್ಲಣ್ಣ. ಆಯ್ತು.